हेलो फ्रेंड्स, वेलकम बैक टू माय चैनल अगेन। फ्रेंड्स, इवत्तिन दिन नानु मश्रूम बिरयानी रेसिपी अदू रेस्टोरेंट स्टाइल मश्रूम बिरयानी मनेयल्लेने सिंपल आगि माडबहुदु याव रीति माडबहुदु अंत तोरिस्कोड्ता इदीनि। मसाले रुबोदंत्रु बेड़वे बेड इरो इंग्रेडिएंट्स अल्ले ईजी आगि माडबहुदु। बनि हागरे वीडियो स्टार्ट माडोण। इल्लि नानु ओंदु कुक्कर् इट्कोंडिदीनि, कुक्कर् अल्लि माड्ता इदीनि नानु इवत्तु। 1-2-3 टेबल स्पून ग्राउंडनट ऑयल हाकोंडिदीनि। अदाद मेले ओंदु पलावले, एरडु चक्र मोग्गु, ओंदेरडु एलक्की, मत्ते ओंद स्वल्प सिनेमन स्टिक, ओंद इंच अष्टु साकु। अदाद मेले सासिवेन हाकोंडिदीनि। इदु 1 टेबल स्पून जीरिगे। सो इष्टन्न हाकि स्वल्प फ्राई माडि, अदाद मेले ओंद 4 ಹಸಿ ಮೆಣಸಿನಕಾಯಿನ ಸ್ಲಿಟ್ ಮಾಡಿ ಹಾಕೊಂಡಿದ್ದೀನಿ। ಆಮೇಲೆ 1 ದೊಡ್ಡ ಗಾತ್ರದ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ। ಓಕೆನಾ, ಇದಿಷ್ಟು ನೀಟಾಗಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನಿಶ್ ಆಗಬೇಕು। ಬಿರಿಯಾನಿ ಅಂದರೆ ಈರುಳ್ಳಿ ಬ್ರೌನ್ ಆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ। ಸ್ವಲ್ಪ ಲೈಟ್ ಬ್ರೌನ್ ಆದ ತಕ್ಷಣನೇ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಲ್ಲ, ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ ಜಜ್ಜಿಬಿಟ್ಟು। ನನಗೆ ಈ ಥರ ಟೇಸ್ಟ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರ। ಸೊ ಇದನ್ನು ನೀವು ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ಕೊಳ್ಳಿ। ಇದಾದಮೇಲೆ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಸೂರಿ ಮೇಥಿ, ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಹ್ಯಾಂಡ್ ಫುಲ್ ಅಷ್ಟು ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡು ಕೈ ಆಡಿಸ್ಕೋತಾ ಇದ್ದೀನಿ। ಸೊ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಕ್ಯಾರೆಟ್, ಇದು ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ, ಬಟ್ ನಾನು ಇರಲಿ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ। ಸೊ ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿ ಕೈ ಆಡಿಸ್ಕೋಬೇಕು। ಇದಾದಮೇಲೆ ಒಂದು ದೊಡ್ಡ ಗಾತ್ರದ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ। ಸೊ ಇಲ್ಲಿ ಟೊಮ್ಯಾಟೊ ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಈರುಳ್ಳಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ। ಸೊ ಇದೆಲ್ಲ ಒಂದು ಸ್ವಲ್ಪ ಅದು ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ದು ಹಸಿ ವಾಸನೆ ಹೋಗಬೇಕು, ಆಮೇಲೆ ಪುದೀನ ಕೊತ್ತಂಬರಿದು ಹಸಿ ವಾಸನೆ ಹೋಗಬೇಕು ಅನ್ನೋವರೆಗೂ ನೀಟಾಗಿ ಎಣ್ಣೆಲೇನೂ ಫ್ರೈ ಮಾಡಿ ಒಂದು 3-4 ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಸಾಕು। 1 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ। ಸೊ ನೆಕ್ಸ್ಟ್ ಬಂದು ಮಶ್ರೂಮ್ನ ಈ ಥರ ತಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಮಶ್ರೂಮ್ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ। ಸೊ ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕೈ ಆಡಿಸ್ಕೊಂಬಿಡಿ। ಮಶ್ರೂಮ್ ಬೇಗ ಸಾಫ್ಟ್ ಆಗೋದ್ರಿಂದ ಸ್ವಲ್ಪ ದಪ್ಪನಾಗೆ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ। ಇದನ್ನು ಕುಕ್ಕರ್ಲಿ ಮುಚ್ಚಿಬಿಟ್ಟು ಒಂದು 4 ನಿಮಿಷ ಹಾಗೆಯೇ ಬೇಯಿಸ್ಕೊಂಡಿದ್ದೀನಿ। ಇವಾಗ ಲಿಡ್ ಓಪನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಕೈ ಆಡಿಸ್ಕೋತಾ ಇದ್ದೀನಿ। ಮಾಡೋದು ಮಾತ್ರ ತುಂಬಾ ಸಿಂಪಲ್, 15 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಮಶ್ರೂಮ್ ಬಿರಿಯಾನಿ। ಸೊ ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು। ಟೆಕ್ಸ್ಚರ್ ಬಿರಿಯಾನಿದು ಚೆನ್ನಾಗಿ ಕೊಡುತ್ತೆ ಮೊಸರು ಅದಕ್ಕೋಸ್ಕರ। ಸೊ ಈ ಟೈಮಲ್ಲಿ ನೀವು ಉಪ್ಪು ಅಥವಾ ಖಾರ ನೋಡಿಕೊಂಡು ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನು ಸೇರಿಸ್ಕೋಬೋದು। ಒಂದು 4 ನಿಮಿಷ ಬಿಟ್ಟುಬಿಟ್ಟು ನೋಡ್ತಾ ಇರ್ಬೋದು ಮಶ್ರೂಮ್ ಸ್ವಲ್ಪ ಸಾಫ್ಟ್ ಆಗಿದೆ, ಪೂರ್ತಿ ಸಾಫ್ಟ್ ಆಗೋದು ಬೇಡ, ಯಾಕಂದರೆ ಕುಕ್ಕರ್ ಕೂಗ್ಸಿದ ಮೇಲೆ ಫುಲ್ ಸಾಫ್ಟಾಗಿ ಹೋಗ್ಬಿಡುತ್ತೆ। ಒಂದು 70% ಸಾಫ್ಟ್ ಆದರೆ ಸಾಕು ಮಶ್ರೂಮ್। ಸೊ ಇದಾದಮೇಲೆ ಲಾಸ್ಟಲ್ಲಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ನಾನು ಇಲ್ಲಿ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೋನಾ ಮಸೂರಿ ರೈಸ್, ಅದನ್ನು ಒಂದು 1/2 hour ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಬಾಡಿಸ್ಕೋತಾ ಇದ್ದೀನಿ। ಮಸಾಲೆ ಅಕ್ಕಿ ಎಲ್ಲ ಸೇರ್ಕೋಬೇಕು ಆ ಥರ ಮಿಕ್ಸ್ ಮಾಡಿ, 2 ಗ್ಲಾಸಷ್ಟು ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ। ಓಕೆನಾ, ಸೊ ಅದಾದಮೇಲೆ 1/2 ಹೋಳಷ್ಟು ನಿಂಬೆಹಣ್ಣು ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡಿದ್ದೀನಿ। ಸೊ ಲಾಸ್ಟಲ್ಲಿ ಮತ್ತೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಲಾಸ್ಟಲ್ಲಿ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಒಂದು 3 ವಿಷಲ್ ತೊಗೋಬೇಕು ಮೀಡಿಯಮ್ ಫ್ಲೇಮಲ್ಲಿ। ಸೊ ಮೀಡಿಯಮ್ ಫ್ಲೇಮಲ್ಲಿ 3 ವಿಷಲ್ ತೊಗೊಂಡ್ರೆ ಬಿರಿಯಾನಿ ರೆಡಿ ಆಯಿತು ನೋಡ್ತಾ ಇರ್ಬೋದು। ನಾನು ವಿಷಲ್ ಆದಮೇಲೆ ತೋರಿಸ್ತಾ ಇದ್ದೀನಿ, ಮಸಾಲೆ ಎಲ್ಲ ಮೇಲ್ಗಡೆ ಕೂತ್ಕೊಂಡಿರುತ್ತೆ, ದಟ್ ಈಸ್ ಆಬ್ವಿಯಸ್।
ಯಾವುದೇ ಪಲಾವ್ ಬಿರಿಯಾನಿ ಮಾಡಿದ್ರೆ ಮೇಲೆ ಮಸಾಲೆ ಕೂತ್ಕೊಂಡಿರುತ್ತೆ, ನೀವು ಈ ಥರ ಫುಲ್ ಕೈ ಆಡಿಸ್ಕೋಬೇಕು. ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ಸರ್ವ್ ಮಾಡೋಕ್ಕೆ. ಗೆಸ್ಟ್ಸ್ ಬಂದಾಗ ಅಥವಾ ಲಂಚ್ ಬಾಕ್ಸ್ಗೆ ನೀವು ಇದನ್ನು ರೆಡಿ ಮಾಡ್ಕೋಬೋದು. ತುಂಬಾ ಈಸಿ, ಟೈಮ್ ಕೂಡ ಕಡಿಮೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರಸ್ಟ್ ಮೀ, ತುಂಬ ಇಷ್ಟಪಡ್ತೀರಾ ನೀವು. ಒಂದು ಸರಿ ನೀವು ಟ್ರೈ ಮಾಡಿ, ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನನ್ನ ಚಾನಲಲ್ಲಿ ಎಗ್ ರೆಸಿಪಿ ಅಂದರೆ ಎಗ್ ಬಿರಿಯಾನಿ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅದು ಸಹ. ನಾನು ಇಲ್ಲಿ ಮಶ್ರೂಮ್ ಬಿರಿಯಾನಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಆಸಮ್ ಆಗಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.